ನಮಸ್ತೆ ಗೆಳೆಯರೆ, ಇವತ್ತು ನಾವು ನೀರಿನ ಬಗ್ಗೆ ತಿಳಿದುಕೊಳ್ಳೋಣ. ನೀರು ಪಂಚಭೂತಗಳಲ್ಲಿ ನಾಲ್ಕನೆಯದು, ಪಂಚಭೂತಗಳಲ್ಲಿ ಐದನೆಯದು ಪೃಥ್ವಿ, ಪಂಚಭೂತಗಳ ಹಿರಿಯಣ್ಣ ಆಕಾಶ, ಪಂಚಭೂತಗಳಲ್ಲಿ ಎರಡನೆಯದು ವಾಯು. ಪಾಂಡವರಲ್ಲಿ ಕೂಡ ಎರಡನೇ ಹುಡುಗ ಭೀಮ ವಾಯು ದೇವರ ಆಶೀರ್ವಾದ ಅಂತ ಹೇಳ್ತಾರೆ ನೋಡಿ. ಹಾಗೆ ಪಂಚಭೂತಗಳಲ್ಲಿ ಮಧ್ಯಮ ಅರ್ಜುನವೇ ಅಗ್ನಿ ಅಂತ. ಹೀಗಿರುವಾಗ ನೀರಿನ ಬಗ್ಗೆ ತಿಳಿದುಕೊಂಡ್ರೆ ನೀರಿನ ಜೊತೆ ಬದುಕೋದು ಸುಲಭವಾಗುತ್ತೆ. ಜಲಚರಗಳೆಲ್ಲ ನೀರನ್ನೇ ತಮ್ಮ ಜೀವನಕ್ಕೆ ಆರಿಸಿಕೊಂಡಿರುವುದಕ್ಕೆ ಕಾರಣ ನೀರಿನ ಬಗ್ಗೆ ಹೆಚ್ಚು ತಿಳುವಳಿಕೆ ಮತ್ತು ಆಸಕ್ತಿ. ನೀರು ಭೂಮಿಗಿಂತ ಹಗುರವಾಗಿದೆ, ಅಗ್ನಿಗಿಂತ ಭಾರವಾಗಿದೆ, ವಾಯುವಿಗಿಂತ ಭಾರವಾಗಿದೆ. ಹಾಗಾದರೆ ವಾಯು ನೀರಿನ ಜೊತೆ ಸೇರಿದಾಗ ಇನ್ನಷ್ಟು ಹಗುರವಾಗುತ್ತೆ, ಮೇಲೆ ತೇಲ್ತೀವಿ. ಹಾಗಾಗಿ ನಾವು ಉಸಿರನ್ನು ಒಳಗಡೆ ಎಳೆಕೊಂಡಾಗ ನೀರಿನ ಮೇಲ್ಭಾಗಕ್ಕೆ ಬರ್ತೀವಿ, ಉಸಿರನ್ನು ಹೊರಗೆ ಬಿಟ್ಟಾಗ ನೀರಿನ ತಳಭಾಗ ಮುಟ್ತೀವಿ. ಇದೊಂದು ಸೀಕ್ರೆಟ್ ನಾವು ತಿಳ್ಕೊಂಬಿಟ್ರೆ ನೀರಿನ ಮೇಲೆ ನಾವು ಆಸನಗಳನ್ನು ಮಾಡ್ಬೋದು. ಅದರ ಕೆಲವು ವಿಚಾರಗಳನ್ನು ಈಗ ತೋರಿಸ್ತಾನೆ ನೋಡಿ. ಇವಾಗ ಇವನು ಉಸಿರು ಒಳಗಡೆ ಎಳ್ಕೋತಾನೆ, ಹೇಗೆ ತೇಲ್ತಾನೆ ಅಂತ ನೋಡಿ. ನಾವು ಒಳಗಡೆ ಎಳ್ಕೊಂಡಾಗ ನಾವು ನೀರಿನ ಮೇಲೆ ತೇಲಿ ಅನೇಕ ಆಸನಗಳನ್ನು ಮಾಡ್ಬೋದು ನೋಡಿ. ಇವಾಗ ಪದ್ಮಾಸನ ಮಾಡೋಣ ನೀರಿನ ಮೇಲೆ. ಹೊಟ್ಟೆವರೆಗೂ ಮೈಯೆಲ್ಲ ಉಸಿರನ್ನ ತುಂಬ್ಕೋಬೇಕು. ಇಷ್ಟೇ ಗೆಳೆಯರೆ, ನೀರಿನ ಜೊತೆ ಬದುಕಬೇಕು ಅಂದ್ರೆ ಪಂಚಭೂತಗಳನ್ನೆಲ್ಲ ಅರಿತಿದ್ರೆ ತುಂಬಾ ಸುಲಭ. ಧನ್ಯವಾದ. ಅಹೋರಾತ್ರ.